ಇಲ್ಲ, ನಾನು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ನಾವು ಇದ್ದೇವೆ, ಅವರು ಇದ್ದಾರೆ, ಇನ್ನೊಬ್ರು ಇರ್ತಾರೆ. ಎಲ್ಲ ಸೃಷ್ಟಿ ನಮ್ಮದಲ್ಲ, ಸೃಷ್ಟಿ ಆದದ್ದು. ಎಲ್ರಿಗೂ ಬದುಕು ಹಾಕಿದೆ, ಎಲ್ಲರೂ ಬದುಕ್ತೀವಿ, ನಾವು ಬದುಕ್ತೀವಿ, ಅವರು ಬದುಕ್ತಾರೆ. ಅದರಲ್ಲಿ ಏನು ಪರ ವಿರೋಧದ ಪ್ರಶ್ನೆ ಏನಿದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಸರ್, ಈ ಬುಕ್ ಆದ್ಮೇಲೆ ಸಲಿಂಗ ಕಾಮ್ಯಗಳು ವಿಚಾರನೇ ಬರಲ್ಲ ಸರ್? ಬರಲ್ಲ, ಆದ್ರೆ ಅವ್ರಿಗನ್ಸಿದೆ ಬರೀಬೇಕಂತ. ಅದೇನಾಗಿದೆ ಕಾತ್ಯಾಯಿನಿ ಕಥೆಯಲ್ಲಿ ಏನಾಗಿದೆ, ಗಂಡನಿಗೆ ಸಲಿಂಗ ಕಾಮ್ಯ ಅಂತ ಹೇಳ್ಬಿಟ್ಟು ಬಂದು ನಾನು ಅವನ ಹೆಂಡತಿಯ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಹೋಗಿದ್ದೇನೆ. ಅಲ್ಲೂ ಕೂಡ ಆ ಮನುಷ್ಯನ ನಾನು ಬರಿತಾ ಇರಬೇಕಾದ್ರೆ ತಪ್ಪು ಸರಿ ಬರಹಕ್ಕೆ ಹೋಗಿಲ್ಲ. ತಪ್ಪು ಸರಿ ಬರಹ ಬರಿತಾ ಇರೋದು ಆ ಕರಪ್ಷನ್ ಭಾಗಕ್ಕೆ ಮಾತ್ರವೇ ಹೊರತು ವೈಯಕ್ತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ಅವನಲ್ಲಿರುವಂತಹ ಯಾವುದೇ ಒಂದು, ಅದನ್ನ ನೀವು ಗುಣ ಇರಬಹುದು ಅಥವಾ ಅರ್ಜಿ ಇರಬಹುದು, ಇನ್ನೇನೋ ಒಂದು ದೋಷ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರಾಕೃತಿಕವಾದದ್ದನ್ನು ದೋಷ ಅಂತ ಹೆಂಗ್ ಕರೆಯಕ್ಕಾಗ ಅಲ್ವಾ? ಹಾಗಾಗಿ ಅದರ ಬಗ್ಗೆ ನಾನು ಮಾತಾಡಕ್ ಹೋಗೇ ಇಲ್ಲ. ನಾನು ಮಾತಾಡಕ್ ಹೋಗ್ತಾ ಇರೋದು ಯಾವನೋ ಒಬ್ಬ ಭ್ರಷ್ಟನ ಬಗ್ಗೆ ಮಾತಾಡಿಕ್ ಹೋಗ್ತಾ ಇರೋದು. ಆ ಭ್ರಷ್ಟತೆ ಎಲ್ಲಿಗೆ ಕರ್ಕೊಂಡು ಬಂದು ಬಿಡುತ್ತೆ ಅನ್ನೋದ್ರ ಪ್ರಶ್ನೆ. ಅದಷ್ಟೇ ಮಾಡಿದ್ದು. ಇದರ ಬಗ್ಗೆ ನನಗೆ ಬಂದಂತ ಇನ್ನೊಂದೇನು ಅಂತಂದ್ರೆ, ಕಥೆಯಾಗಿ ಸ್ವೀಕರಿಸೋದಕ್ಕೆ ಕಷ್ಟ ಆಗ್ತಾ ಇರೋದು ಕೆಲವರು ನನಗೆ ಹೇಳಿದ್ದು, ಕಥೆಗಾರರು ಹೇಳಿದ್ದೇನು ಅಂದ್ರೆ, ನಿಮ್ಮ ಕಥೆಗಳನ್ನು ಓದಿದಾಗ ಇಲ್ಲಿ ಮನುಷ್ಯ ಕಣ್ಣಿಗೆ ಕಾಣಿಸಲ್ಲ ಅಂತ. ಅಂದ್ರೆ ಅವನು ಶರ್ಟ್ ಹಾಕೊಂಡಿದ್ನ, ಪ್ಯಾಂಟ್ ಹಾಕೊಂಡಿದ್ನ, ಬಟ್ಟೆ ಬರೆ ಏನಿತ್ತು, ಮ್ಯಾಚಿಂಗ್ ಬ್ಲೌಸ್ ಇತ್ತ, ಸೀರೆ ಉಟ್ಟಿದ್ರ, ಡ್ರೆಸ್ ಹಾಕಿದ್ರ, ಕೂದಲಿಗೆ ಏನು ಯಾವ ತರ ಬಾಚಿದ್ರು, ಕೊಂಡೆ ಕಟ್ಟಿದ್ರ, ಹೂ ಹಾಕೊಂಡಿದ್ರ. ಅಂದ್ರೆ ಈ ತರಹ ನೀವು ಬಾಹ್ಯವಾದ ಯಾವ ವಿವರಗಳನ್ನು ನೀವು ಕೊಡೋದೇ ಇಲ್ಲ. ಹಾಗಾಗಿ ಮನುಷ್ಯ ಯಾರು ಅಂತ ತಲೆಗೆ ನಿಲ್ಲಲ್ಲ ಅಂತ. ನನ್ನ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಮನುಷ್ಯರಿಂದ ಯಾವತ್ತೂ ಅಪಾಯ ಆಗೇ ಇಲ್ಲ. ಮನಸ್ಥಿತಿಗಳಿಂದ ನಮ್ಗೆ ಅಪಾಯ ಆಗಿದ್ದರಿಂದ ನಾನು ಬರೀ ಮನಸ್ಥಿತಿಗಳ ಬಗ್ಗೆ ಜಾಸ್ತಿ ಬರೀತಾ ಇದ್ದೀನಿ, ಮನುಷ್ಯರ ಬಗ್ಗೆ ಬರೀತಾ ಇಲ್ಲ. ಇವಾಗ ಟೀ ಶರ್ಟ್ ಮಾಡ್ಕೊಂಡು ಬಂದು ಅವ್ನು ಕೊಲೆ ಮಾಡಿ ಹೋದ್ರು ಅದೇನೇನೆ, ಸೂಟ್ ಹಾಕೊಂಡು ಬಂದು ಕೊಲೆ ಮಾಡಿ ಹೋದ್ರು ಅದೇನೇನೆ, ಇನ್ನೊಂದೇನೋ ಹಾಕೊಂಡ್ಬಂದ ಆದ್ರೂ ಅದೇ. ಮನುಷ್ಯನ ಆಕಾರದಿಂದ ಎಲ್ಲೂ ಅಪಾಯ ಆಗಿಲ್ಲ ನಮಗೆ. ನಮಗೆ ಅಪಾಯ ಆಗಿರೋದೆಲ್ಲ ಒಂದು ಮನಸ್ಥಿತಿಯಿಂದ ಅಪಾಯ ಆಗಿದೆ. 30 ವರ್ಷ ಅನ್ಫಾರ್ಚುನೇಟ್ಲಿ ಕಳೆದದ್ದು, ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಎರಡು ಒಟ್ಟಿಗೆ ಇಟ್ಕೊಂಡ್ಬಂದ. ಕಳೆದದ್ದು ಆದಾಯ ತೆರಿಗೆ ಇಲಾಖೆ. ಆದಾಯ ತೆರಿಗೆ ಇಲಾಖೆ ಅಂದ ಮೇಲೆ ಎಲ್ರಿಗೂ ಗೊತ್ತೇ ಇದೆ, ಆದಾಯ ತೆರಿಗೆ ಇಲಾಖೆ ಅಂತ ನಾವು ಹೇಳಿದ ಕೂಡಲೇ ಅಲ್ಲಿ ಕಳ್ಳತನ ಲಂಚ ಎಲ್ಲ ಸಾಕಷ್ಟು ಇದೆ ಅಂತ. ಅದನ್ನ ನಾನು ಒಪ್ತೇನೆ, ಕಳ್ಳತನ ಲಂಚ ಸಾಕಷ್ಟು ಇದೆ. ಆದ್ರೆ ಅದರ ಎಫೆಕ್ಟ್ ವೈಯಕ್ತಿಕ ಬದುಕಿನ ಮೇಲೆ ಎಷ್ಟಾಗುತ್ತೆ ಅನ್ನೋದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೆ. ಹಾಗಾಗಿ ಎಲ್ಲ ಕಡೆ ಆ ಭ್ರಷ್ಟತೆಯ ಬಗ್ಗೆನೇ ಜಾಸ್ತಿ ಬರ್ತಾ ಇದೆ. ಅಂದ್ರೆ ನಮ್ಮ ಮನೆಯ ಒಳಗೆ ಆಗುವ ಘಟನೆಗಳ ಮೇಲೂ ಕೂಡ ಹೊರಗಡೆ ಭ್ರಷ್ಟತೆ ಇದ್ರೆ ಅದು ನಮ್ಮನ್ನ, ನಮ್ಮ ಮನೆಯ ಒಳಗಿನ ಸಂಬಂಧಗಳನ್ನು ಕೂಡ ಅದು ಹಾಳು ಮಾಡುತ್ತೆ ಅನ್ನೋ ಭಾವನೆಯಲ್ಲಿ ಎಲ್ಲ ಕಥೆಗಳನ್ನು ಬರಬಹುದು. ಹಾಗಾಗಿ ಇದರಲ್ಲಿ ಮನಸ್ಥಿತಿಗಳೇ ಜಾಸ್ತಿ ಇದೆಯಾ ಹೊರತು ಮನುಷ್ಯರು ಕಮ್ಮಿ ಇದ್ದಾರೆ ಇಲ್ಲ ಅಂತ ನಾನು ಹೇಳಬಹುದು. ಬಟ್ ಎನಿವೆ, ಇವತ್ತು ಮುಖ್ಯವಾಗಿ ನನಗಿಲ್ಲಿ ಮಾತಿಗೆ ಅಂತ ಅಂದ್ರೆ, ನನ್ನ ಪರಿಚಯದ ಜನ ಯಾರೋ ಕೆಲವರು ಈ ತರ ಒಮ್ಮೆ ಭೇಟಿ ಆಗಬಹುದು ಅಂತ ಕೇಳಿದಾಗ ಆಗಬಹುದು ಅಂತ ಹೇಳಿದ ಒಂದೇ ಕಾರಣಕ್ಕೆ, ಮಾತಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನನ್ನೊಟ್ಟಿಗೆ ಮಾತಾಡೋದಾದ್ರೆ ಅಥವಾ ಅವರು ನನ್ನನ್ನು ಕೇಳೋದಾದ್ರೆ ಅದರ ಬಗ್ಗೆ ನಾನೇನು ಚರ್ಚಿಸಬಹುದು, ಆ ಕಾರಣಕ್ಕೆ ಇವತ್ತು ಸೇರಿದ್ದೇನೆ. ಇನ್ನು ಮಾತು ನಿಮ್ಮಗಳಿಗೆ ಬಿಟ್ಟದ್ದು, ನೀವುಗಳೇನಾದ್ರು ಕೇಳೋದ್ರೆ ನನಗೆ ಕೇಳಬಹುದು ಅಥವಾ ಮಾತಾಡಬಹುದು, ಇದರ ಬಗ್ಗೆ ಮಾತಾಡಬಹುದು ಖಂಡಿತ. ಮಕ್ಕಳ ಪುಸ್ತಕಗಳು ಬರುತ್ತಲ್ವಾ ಸೀರೀಸ್ ಅಂದ್ರೆ, ಈ ವರ್ಷ ಈ ಸೀರೀಸ್, ಸೆಕೆಂಡ್ ಸೀರೀಸ್ ಅಂದ್ರೆ, ಆ ತರದಲ್ಲಿ ನೀವೊಂದು ಕ್ಯಾರೆಕ್ಟರ್ ಇಟ್ಕೊಂಡು ಆ ಸೀರೀಸ್ ಅನ್ನು ಬಿಟ್ರೆ ಒಂದು ಯಾವ ಓದೋರ್ಗೆ ಆ ಪಿಕ್ಚರ್ ಯಾವಾಗ ಬಂದು ತಲೆಯಲ್ಲಿರುತ್ತೆ, ಸೊ ಅವನು ಅಂದ ತಕ್ಷಣ ಸೊ ಅವನು ಈ ಮಾಡೋದು ಆ ತರ ಎಕ್ಸ್ಪೋರ್ಟ್ ಮಾಡಲ್ಲ. ತಿರ್ಗಾ ಪ್ರಶ್ನೆ ಏನಾಗತ್ತೆ ಅಂತಂದ್ರೆ, ನನ್ನ ನಾನು ಬಹಳ ಬರಹಗಾರ ಅನ್ನೋ ಒಂದು ಕಿರೀಟ ಅಥವಾ ಆ ಪಟ್ಟ ಇದೆಯಲ್ಲ, ಅದನ್ನ ತಗೊಳ್ಳೋ ಅಷ್ಟು ಸ್ಥಿತಿನಲ್ಲಿ ನಾನು ಮಾತಾಡಿಲ್ಲ. ಎರಡನೇದು, ಎಲ್ಲರೂ ಯಾಕೆ ಬರಿತೀವಿ ಅಂತ ಒಂದು ಪ್ರಶ್ನೆ. ಇವಾಗ ನಾನು ವರ್ಕ್ ಮಾಡೋದು ಒಬ್ರು ಚಾರ್ಟ್ ಅಕೌಂಟೆಂಟ್ ಆಫೀಸ್ನಲ್ಲಿ ವರ್ಕ್ ಮಾಡ್ತೇನೆ, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟುಕೊಂಡೆ ಕೊಟ್ಟೆಪಾಡಿಗೆ ಏನಪ್ಪ ಅಂದ್ರೆ ಇನ್ನೊಂದು ಕೆಲಸ ಅಂತ ಹೇಳಿ ಹೇಳ್ತೀನಿ. ಆದ್ರೆ ಅವರು ಕೇಳೋದು ಅವರ ದೃಷ್ಟಿಯಲ್ಲಿ ನೋಡಿದ್ರೆ, ಭಾನುವಾರ ಬೆಳಗ್ಗೆ ಏನ್ ಮಾಡ್ತೀಯ ನೀನು ಅಂತಂದ್ರೆ, ನಾನು ಈ ತರದ ಏನೋ ಮಾಡ್ತೀನಿ ಅಂದ್ರೆ ಏನ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಅದೊಂದು ದೃಷ್ಟಿಕೋನ, ತಪ್ಪಲ್ಲ. ನನಗೆ ಏನ್ ಸಿಗತ್ತೆ ಅದು ಅವರಿಗೆ ಸಿಕ್ಕಲ್ಲ, ಆ ಪ್ರಯಾರಿಟೈಸ್ ಆಗತ್ತಲ್ವ ಬೇರೆ. ಪುಸ್ತಕ ಪ್ರಿಂಟ್ ಆಯ್ತು ಅಂತಂದ್ರೆ ಎಟ್ ಬಂತು ಕಾಸು ಅಂತಾರೆ, ಒಂದ್ 10,000 ಹೋಯ್ತು ಅಂತಂದ್ರೆ ಅಲ್ಲ ನನಗೆ ಹೋಗಿಲ್ಲ ಸರಿ, ಯಾಕಂದ್ರೆ ಆ ಲೆಕ್ಕಕ್ಕೆ ನನ್ನ ದೃಷ್ಟ ಬಹಳ ದೊಡ್ಡದು, ನಾನು ಕಳೆದಿಲ್ಲ ಸರಿ. ಸಾಮಾನ್ಯ ಒಂದು 5,000-10,000 ಕಳೀತಾರೆ, ಅದನ್ನ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಈ ಬರೆಯೋ ಅವನಿಗೆ ಏನಂದ್ರೆ ಅವನಿಗೂ ಬರೆಯೋ ಅವನು ತುಡಿತಾನೆ ಅಲ್ವಾ?
ಹಾಗೆ ನೀವು ಹೇಳದಂಗೆ ಆ ಸೀರಿಯಲ್ ತರ ಬರೋದು ಏನಾಗುತ್ತೆ, ಅದೇನೋ ಒಂದು ಪರ್ಪಸ್ ಕೊಟ್ಟಿದೆ. ಅನ್ಫಾರ್ಚುನೇಟ್ಲಿ ನನ್ನ ಪರ್ಪಸ್ ಇರೋದು ಬರೀ ನಾನು ಎಕ್ಸ್ಪ್ರೆಸ್ ಮಾಡೋದು ಮಾತ್ರ ಕೊಟ್ಟಿದೆ. ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಇತ್ತು, ನನ್ನ ತುಡಿತಗಳಿತ್ತು, ಅದರಲ್ಲಿ ಯಾವ್ದು ನಿಮಗೂ ರೆಲೆವೆಂಟ್ ಆದ್ರೆ ಅಷ್ಟರ ಮಟ್ಟಿಗೆ ನಾನು ಗೆದ್ದೆ. ಯಾರಿಗೂ ರೆಲೆವೆಂಟ್ ಆಗದೆ ಯಾರು ಓದೋದೇ ಇಲ್ಲ, ಬಿಟ್ಬಿಡ್ತಾರೆ ಅಷ್ಟೇ. ಅಷ್ಟರ ಮಟ್ಟಿಗೆ ಮಾತ್ರ ನನ್ನ ಬರಹ ಸೀಮಿತ. ಹಾಗಾಗಿ ಈ ತರಹದ್ದು ನನ್ನಿಂದ ಸಾಧ್ಯ ಆಗಲ್ಲ. ಅಂದ್ರೆ ಯಾವುದೋ ಒಂದು ಪರ್ಪಸ್ಗೆ, ಯಾವುದೋ ಒಂದು ಇವಾಗ ಟೆಕ್ಸ್ಟ್ ಬುಕ್ಗೆ ಅಂತ ಬರೆದಾಗ ಏನಾಗುತ್ತೆ, ನನ್ನ ಆರಿಸಿ ಒಂದಷ್ಟನ್ನು ಬರೀತೀವಿ, ಇದಿಷ್ಟನ್ನು ಮಕ್ಕಳಿಗೆ ಹೇಳಬೇಕು, ಮಿಕ್ಕಿದ್ದನ್ನು ಹೇಳಬೇಕು ಅಲ್ವಾ. ಈ ಈ ಕಥೆಗಳ ವಿಷಯ ಬಂದಾಗ ಹಾಗಾಗುದಿಲ್ಲ. ಹಾಗಾಗಿ ನಂದು ಪ್ರಾಬ್ಲಮ್ ಅಲ್ಲಿ ಸೀಮಿತವಾಗತ್ತೆ ಅಂತ ಅನ್ಸುತ್ತೆ ನನಗೆ. ಇದರ ಬಗ್ಗೆ ಮಾತಾಡೋದಾದ್ರೆ ನನಗೆ ಬಹಳ ಸಂತೋಷ. ಕಥೆಗಳ ಬಗ್ಗೆ ಮಾತಾಡೋದಾದ್ರೆ ನೀವು ಯಾವಾಗ್ಲೂ ವುಮನ್ ಆರ್ ಮೋರ್ ಸ್ಯಾಕ್ರಿಫೈಸಿಯಲ್, ವುಮನ್ ಸ್ಯಾಕ್ರಿಫೈಸ್ ಮೋರ್ ಆ ರೀತಿ, ಬಟ್ ಮೆನ್ ಆಲ್ಸೋ ಸಮ್ ದೇ ಆರ್ ಆಲ್ಸೋ ಗುಡ್. ವುಮನ್ ಆರ್ ಐ ಹ್ಯಾವ್ ಸೀನ್ ಒಂದೊಂದ್ಸರ್ತಿ ಅನ್ಸುತ್ತೆ ವುಮನ್ ಆಲ್ಸೋ ಈಕ್ವಲಿ ಬ್ಯಾಡ್. ಪ್ರಶ್ನೆ ನನಗೆ ಅರ್ಥ ಆಯ್ತು. ಬರೀ ಹೆಣ್ಣು ಪಾತ್ರಗಳನ್ನ ಒಳ್ಳೆ ಒಳ್ಳೆ ಬಣ್ಣದಲ್ಲಿ ತೋರಿಸ್ತೀರಿ, ಗಂಡಸರನ್ನೆಲ್ಲ ಕೆಟ್ಟದಾಗಿ ತೋರಿಸ್ತೀರಿ, ಇದು ನನ್ನ ಮೇಲೆ ಬಂದಂತ ಅಪಾರ. ಅದು ಇದಕ್ಕೆ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಒಂದೇ, ನನ್ನ ಬದುಕಿನಲ್ಲಿ ಸಹಾಯವಾದ ಹೆಣ್ಣುಗಳ ಋಣ ಇನ್ನು ನನಗೆ ಮುಗಿದಿಲ್ಲ. ಅಂದ್ರೆ ಆ ಋಣ ಮುಗಿಯೋವರೆಗೂ ಪ್ರಾಬ್ಲಮ್ ಈ ಪಾತ್ರಗಳು ಬರುತ್ತೆ. ಕೆಟ್ಟದ್ದು ಒಳ್ಳೇದು ಅನ್ನೋದಿದೆ ನೋಡಿ, ಎರಡರಲ್ಲೂ ಇದೆ. ಆದರೆ ನಮ್ಮಲ್ಲಿ ಒಂದು, ನಾನು ಬದುಕಿದ ಕಾಲಘಟ್ಟ ಹೇಳ್ತೇನೆ ಅಂದ್ರೆ ಈ 60 ವರ್ಷ 64 ವರ್ಷ ನನಗೆ ಈ ಕಾಲಘಟ್ಟದಲ್ಲಿ ಏನು ಅಂತಂದ್ರೆ, ನನ್ನ ವಯಸ್ಸಿನಲ್ಲಿ ಎಲ್ಲರ ಹಾಗೆ ನಾನು ಅಂದ್ರೆ ಒಂದು ಇಸಮ್. ಈಗ ಯಾವ ಇಸಮ್ ಮಾತಾಡೋಕ್ಕೂ ಭಯ ಆಗೋಗ್ಬಿಡತ್ತೆ. ನಾನು ಯಾವ ಇಸಮು ಅಲ್ಲ ಅಂದ್ರೆ ಅವನು ಯಾವ ಇಸಮು ಅಲ್ಲ, ಹಾಗಾಗಿ ಅವನು ಏನೋ ಮಾಡಬೇಕು ಅನ್ನೋ ಸ್ಥಿತಿ ಆಗೋಗ್ಬಿಡುತ್ತೆ. ಅಂದ್ರೆ ಇವಾಗ ಇಸಮುಗಳ ಬ್ರ್ಯಾಂಡ್ ಅಲ್ಲಿವರೆಗೂ ಆಗಿದೆ. ಅಂದ್ರೆ ಒಂದು ಏಜ್ ಅಲ್ಲಿ ಎಲ್ಲರೂ ಧಿಕ್ಕರಿಸಿ ನಿಂತವು ಆ ಕಾಲದಲ್ಲಿ. ಇವಾಗ ಅದು ಪಟ್ಟಿಕದಲ್ಲಿ ಕಾತ್ಯಾನಿಕತೆ ಇಟ್ಕೊಂಡೆ ನಾನು ಹೇಳ್ತೇನೆ. ಆ ಪಾತ್ರಕ್ಕೆ ಅಷ್ಟು ಕಷ್ಟ ಸಮಸ್ಯೆ ಎಲ್ಲ ಬಂದರೂ ಕೂಡ ಮತ್ತೆ ಒಂದು ಸಾಂಸಾರಿಕ ಚೌಕಟ್ಟಿನೊಳಗೆ ಹೊಂದಿಕೊಂಡು ಬದುಕುವಂತಹ ಪಾತ್ರವಾಗಿದೆ. ಅದು ಹಾಗೆ ಯಾಕೆ ಅಂತ ಯಾರು ನನಗೆ ಕೇಳೋದು, ಖಂಡಿತವಾಗಿ ನನಗೆ ಬರೀತಾ ಇರಬೇಕಾದ್ರೆ ಹಾಗೆ ಯಾಕೆ ಅಂತ ಅನಿಸಿಯೇ ಇಲ್ಲ. ನನ್ನ ಹಿಂದೆ ಇವರು ಜಯಂತ್ ಕಾಯ್ಕಿಣಿ ಅವರು ಒಂದು ಭಾಷಣದಲ್ಲಿ ಹೇಳಿದ ಮಾತು ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಕತೆ ನಾವು ಬರೆಯೋದಿಲ್ಲ, ನಾವೊಂದು ಪಾತ್ರವನ್ನು ಸೃಷ್ಟಿ ಮಾಡ್ತೀವಿ, ಆಮೇಲೆ ಅದು ಅದರ ಕಥೆನ ಹೇಳ್ಕೊತಾ ಹೋಗುತ್ತೆ, ಅದು ಹೇಳಿದ್ದನ್ನು ನಾವು ದಾಖಲಿಸ್ತಾ ಹೋಗ್ತೀವಿ ಅಷ್ಟೇನೆ, ನಾವು ಕತೆ ಬರೆಯೋದಿಲ್ಲ ಅಂತ. ಸಂಪೂರ್ಣವಾಗಿ ನನ್ನ ದೃಷ್ಟಿಕೋನವೇ ಅಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳೆ. ನನ್ನ ದೃಷ್ಟಿಕೋನ ಇದ್ದಂತೆಯೇ ನನ್ನ ಪಾತ್ರ ನನಗೆ ಕತೆ ಹೇಳುತ್ತೆ ಹೊರತು ನನ್ನ ದೃಷ್ಟಿಕೋನವಲ್ಲದ್ದನ್ನು ಅದು ಹೇಳಿದ್ರೆ ನಾನು ಒಪ್ಕೊಳ್ಳೋದೇ ಇಲ್ಲ. ಅದನ್ನು ದಾಖಲಿಸಿ ಬಿಟ್ಟು ಹೋಗ್ಬೋದು, ನನಗೆ ರೆಲೆವೆಂಟ್ ಅಲ್ಲ ಅಂತ. ಇಲ್ಲಿ ಈ 60 ವರ್ಷದ ಬದುಕಿನಲ್ಲಿ ಧಿಕ್ಕರಿಸಿ ಆಚೆಗೆ ಬಂದವರನ್ನ ಬಹಳ ಜನರು ನೋಡಿದ್ದೇನೆ. ಅಂದ್ರೆ ಸಾಂಸಾರಿಕ ಚೌಕಟ್ಟನ್ನ ಧಿಕ್ಕರಿಸಿ ಆಚೆಗೆ ಬಂದ ಕೆಲವು ಬದುಕುಗಳನ್ನು ನೋಡಿದ್ದೇನೆ. ಆದ್ರೆ ಅವು ಏನು ಸೆಟ್ಲ್ ಆಗಲಿಲ್ಲ. ಹೊಂದಿಕೊಂಡು ಬದುಕದವು ಸುಖವಿಲ್ಲ ಅಂತ ನಾವ್ ಹ್ಯಾಕ್ ಕರೆದುವೋ, ಹಾಗೆ ಧಿಕ್ಕರಿಸಿ ಆಚೆ ಬಂದವು ಕೂಡ ನನ್ನ ಅನುಭವದಲ್ಲಿ ಓಹೋ ಅಂತ ಏನಾಗಿಲ್ಲ. ಏನಪ್ಪಾ ಅಂದ್ರೆ ಒಂದ್ ಕಾಲ ಹೋಯ್ತು ಕುಂಟದ ಅಭ್ಯಾಸ ಮಾಡ್ಕೊಂಡಿದೀವಿ, ಇನ್ನೊಂದು ಕಾಲ ಹೋಯ್ತು ತೆವಳದ ಅಭ್ಯಾಸ ಮಾಡ್ಕೊಂಡಿದೀವಿ, ಇಷ್ಟೆಲ್ಲ ಆದ್ರೂ ಕೂಡ ನಾವಿನ್ನೂ ಚೆನ್ನಾಗೇ ಇದ್ದೀವಿ. ಈ ತರಹದ ಒಂದು ಸುಳ್ಳುಗಳು ಹೇಳೋದು ಅಭ್ಯಾಸ ಆಗ್ತಾ ಹೋಯ್ತೆ ಹೊರತು ಬದುಕಾಗಿ ಏನು ಉಳಿದದ್ದು ನನಗೆ ಕಾಣಲಿಲ್ಲ. ಹಾಗಾಗಿ ಅಲ್ವೊಂದು ಎರಡನೇದು, ಗಂಡಸರೆಲ್ಲ ಕೆಟ್ಟವರು ಅನ್ನೋದು ಇದೆಯಲ್ಲ, ಇಲ್ಲ ಗಂಡಸರೆಲ್ಲ ಕೆಟ್ಟವರು ಆದ್ರೆ ಏನಾಗುತ್ತೆ ಈ ಪ್ರಪಂಚವೇ ಇರ್ತೀವಿ. ಮತ್ತೆ ಹೆಂಗಸರೆಲ್ಲ ಒಳ್ಳೆಯವರು ಅಂದ್ರೆ ಅದು ಇನ್ನೂ ದೊಡ್ಡ ದುರಂತ. ಯಾಕಂದ್ರೆ ಇದ್ದಾರೆ ಇಲ್ಲದೆ ಏನು ಇಲ್ದೇನ್ ಎರಡೂ ಇದೆ. ಯಾಕಂದ್ರೆ ನಾವು ನ್ಯೂಸ್ ಎಲ್ಲ ನೋಡ್ತೀವಿ, ತಾಯಿ ಮಗಳನ್ನ ಕೊಂದ್ರೆ ನಾವು ನ್ಯೂಸ್ ಎಲ್ಲ ನೋಡ್ತೀವಲ್ವ ಅಲ್ಲ, ನಾವು ಕೊಂದ್ರು ಅಂತ ನಾವು ಹೇಳಕ್ಕಾಗಲ್ಲ, ಕೊಂದದ್ದ ನ್ಯೂಸ್ ಎಲ್ಲ ನೋಡ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಎ ಮ್ಯಾನ್ ಈಸ್ ಬೆಟರ್ ಪ್ಲೇಸ್ಡ್, ಅಂದ್ರೆ ಎ ಮ್ಯಾನ್ ಈಸ್ ಬೆಟರ್ ಪ್ಲೇಸ್ಡ್ ಟು ಸ್ಟೇ, ಅಂದ್ರೆ ಎಲ್ಲದರಿಂದ ದೂರ ಹೋಗುವಂತ ಹಕ್ಕು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಗಂಡಸಿಗೆ ಇದೆ. ಅಷ್ಟು ಸ್ವಾತಂತ್ರ್ಯ ಹೆಂಗಸಿಗೆ ಇರಲಿಕ್ಕಿಲ್ಲ ಅನ್ನೋದು, ಅದು ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಷ್ಟೇ. ಮತ್ತೆ ಮನಸ್ಸಿನೊಳಗೆ ಹುಕ್ಕು ನೋಡಿದಾಗ ಮೆನ್ ಆರ್ ಮ್ಯಾನ್ ಅಂಡ್ ವಿಮೆನ್ ಆರ್ ವಿಮೆನ್ ಅನ್ನೋ ಪ್ರಶ್ನೆ, ಅವರು ಹಾಗೆ ಇದ್ರೆ ಮಾತ್ರವೇ ನಾವು ಇಷ್ಟಪಡ್ತೀವಿ. ಎಲ್ಲೋ ಒಂದು ಕಡೆ ನಮಗೆ ಏನಾಗುತ್ತೆ, ಗಂಡಸನ ಗಂಡಸಾಗೆ ನೋಡಕ್ ಇಷ್ಟಪಡ್ತೀವಿ, ಹೆಂಗಸನ ಹೆಂಗಸಾಗೆ ನೋಡಕ್ ಇಷ್ಟಪಡ್ತೀವಿ. ಅಂದ್ರೆ ನಾವು ಅದಲ್ಲದೆ ಇರೋದನ್ನ ಒಂದು ಕ್ವಾಲಿಟಿ ಅಂತ ಕರಿಬಹುದು. ನಾವೆಲ್ಲ ಒಂದು ಕಡೆ ಈ ಫೆಮಿನಿಸಂ ವಿಷಯ ಮಾತಾಡ್ತಾ ಹೇಳಿದ್ದು ಒಂದು ಮಾತಿದೆ, ಅಂದ್ರೆ ಸಮಾನತೆ ಅಂತಂದ್ರೆ ಅವ್ರು ಮಾಡೋದೆಲ್ಲ ನಾನು ಮಾಡೋದು ಅಂತ. ನನ್ನ ಒಂದು ಕಾಲದ ಸಮಾನತೆ ಭಾಷಣೆಗಳು ಎಲ್ಲರೂ MG ರೋಡ್ ಬ್ರಿಗೇಡ್ ರೋಡ್ನ ಪಬ್ಗಳಿಗೆ ಬಿಟ್ಬಿಟ್ಟು ಗಂಡು ಹೆಣ್ಣುಗಳನ್ನ ಆದಿಯಾಗಿ
ಎಲ್ಲರನ್ನು ಎಂ ಜಿ ರೋಡ್ ಕ್ರಿಕೆಟ್ ಗ್ರೌಂಡ್ ನ ಪಬ್ಬುಗಳಿಗೆ ಬಿಟ್ಟು ಅದು ಸಮಾನತೆಯ ಪ್ರಶ್ನೆ ಆಯ್ತು. ಅಂದ್ರೆ ಇಬ್ರು ಸೇರಿ ಒಂದೇ ಸಿಗರೇಟ್ ಅನ್ನು ಸೇರ್ತಿದ್ವಿ, ಇಬ್ರು ಒಂದೇ ಗ್ಲಾಸ್ ಇಂದ ಕುಡಿತಾ ಇದ್ವಿ, ಸಮಾನತೆಯ ಈಕ್ವಾಲಿಟಿ ಬಂತಲ್ಲ ಅಲ್ಲಿ. ಆದ್ರೆ ಏನಕ್ಕೆ ಬಂತು ಈಕ್ವಾಲಿಟಿ ಅಂತ, ಭಿಕ್ಷೆ ಬೇಡಕ್ಕೆ ಈಕ್ವಾಲಿಟಿ ಬಂದಂಗೆ ಆಗೋಯ್ತು ಅಲ್ವಾ. ಸಮಾನತೆ ಅಂತ ನಾವಿಬ್ರು ಸಮಾನರು, ಇಬ್ರು ಸಮಾನರಾಗಿ ಭಿಕ್ಷೆ ಬೇಡ ಅಂತ ಅದು ಸಮಾನತೆಯ ಅಗತ್ಯ ಅಲ್ವ. ಸಮಾನತೆಗೂ ಅದರದೇ ಆದ ಒಂದು ಲಿಮಿಟೇಷನ್ಸ್ ಇದೆ ಅನುಭವಿಗೆ. ಹಾಗಾಗಿ ನೀವು ಹೇಳಿದ ಮಾತು ಆಪಾದನೆ ಖಂಡಿತ ಸರಿ, ಆದ್ರೆ ಪ್ರಾಬಬಲಿ ಈಗ ಸ್ವಲ್ಪ ಧೈರ್ಯ ಬಂದಿದೆ ಸತ್ಯ ಬರೆಯಕ್ಕೆ. ಹಾಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಬರೀತಾ ಇರಬೇಕಂತ ಇನ್ನಷ್ಟು ಸತ್ಯಗಳು ಆಡಬಹುದೇನೋ ಗೊತ್ತಿಲ್ಲ ಸರ್. ಇನ್ನೊಂದು, ಗಂಡು ಗಂಡಿಗೆ ಹೆಣ್ಣು ಸಮಾನತೆ ಸಮನಾಗಿರ್ಬೇಕು ಅಂತಾರೆ, ಆದ್ರೆ ಗಂಡನ್ನ ಯಾವತ್ತಿರುವ ನೀನ್ ಹೆಣ್ಣು ಸಮನಾಗಿರು ಸಮನಾಗಿ